ಹೆಸರಲ್ಲಿ ನಡೆದ ಮನಿಷಾಳ ಅತ್ಯಾಚಾರ ಕೊಲೆ ಖಂಡಿಸಿ ಎಸ್ಎಫ್ಐ ಡಿವೈಎಫ್ಐನಿಂದ ಪ್ರತಿಭಟನೆ. ವೀಕ್ಷಕರೇ, ದೇಶಾದ್ಯಂತ ವಿದ್ಯಾರ್ಥಿನಿಯರ ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಕ್ರೌರ್ಯದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಅದನ್ನು ನಿಯಂತ್ರಣ ಮಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ಸಂಬಂಧಿಸಿದ ಇಲಾಖೆಗಳು ಸಂಪೂರ್ಣವಾಗಿ ವಿಫಲವಾಗಿದೆ. ಉತ್ತರ ಪ್ರದೇಶದ ರಾಜ್ಯದಲ್ಲಿ ಮನಿಷಾ ಎಂಬ ಮಹಿಳೆಯನ್ನು ಸಾಮೂಹಿಕ ಅತ್ಯಾಚಾರ ಮಾಡಿ ನಾಲಿಗೆಯನ್ನು ಕತ್ತರಿಸಿ ಬೆನ್ನು ಮೂಳೆ ಮುರಿದು ಕೊಲೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ಲಿಂಗರಾಜ್ ಕಂದಗಲ್, ಮನಿಷಾಳ ಸಾವು ಅತ್ಯಂತ ದುರಂತ ಹಾಗೂ ಖಂಡನೀಯ. ಕೂಡಲೇ ಪ್ರಕರಣವನ್ನು ಕುರಿತಂತೆ ಸಮಗ್ರವಾಗಿ ತನಿಖೆಯನ್ನು ನಡೆಸಿ ಆರೋಪಿಗಳಿಗೆ ಸೂಕ್ತ ಶಿಕ್ಷೆಯನ್ನು ಒದಗಿಸಬೇಕು ಹಾಗೂ ಜಸ್ಟಿಸ್ ವರ್ಮಾ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತಂದು ಇಡೀ ದೇಶಾದ್ಯಂತ ವಿದ್ಯಾರ್ಥಿನಿಯರ ಮತ್ತು ಮಹಿಳೆಯರ ರಕ್ಷಣೆಯನ್ನು ಒದಗಿಸಲು ಮುಂದಾಗಬೇಕೆಂದು ಎಸ್ಎಫ್ಐ ಮತ್ತು ಡಿವೈಎಫ್ಐ ಸಂಘಟನೆಗಳು ಒತ್ತಾಯಿಸುವ ಮೂಲಕ ಗ್ರಾಮ ಲೆಕ್ಕಾಧಿಕಾರಿಗಳ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ಲಿಂಗರಾಜ್ ಕಂದಗಲ್, ಡಿವೈಎಫ್ಐ ಅಧ್ಯಕ್ಷ ಮೊಹಮ್ಮದ್ ರಫಿ ಬೋದಾಲ್, ವೆಂಕಟೇಶ್, ನಾಗಮೋಹನ್ ಸಿಂಗ್, ರೈತ ಹೋರಾಟಗಾರ ಮೆಹಬೂಬ್, ಮಲ್ಲಿಕಾರ್ಜುನ್ ಉಪಸ್ಥಿತರಿದ್ದರು. ಸಲೀಂ ಬಾಬಾ, ಜೆಬಿಎಂ ನ್ಯೂಸ್, ಸಿರವಾರ. ಮನಿಷಾ ಅಂತ ವಿದ್ಯಾರ್ಥಿ, ಏನು ಕ್ರೂರಿಗಳು ಏನು ಹೊಲಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅವರ ವಿದ್ಯಾರ್ಥಿಯನ್ನ ಅತ್ಯಾಚಾರ ಮಾಡಿ ಮತ್ತೆ ಆ ವಿದ್ಯಾರ್ಥಿನಿಯನ್ನ ಸಾಕ್ಷಿ ಹೇಳಕ್ಕೆ ಬರಬಾರ್ದು ಅಂತೇಳಿ ನಾಲಿಗೆಯನ್ನ ಕಟ್ ಮಾಡಿ ಆಕೆಯ ಬೆನ್ನು ಮೂಳೆಯನ್ನ ಮುರಿದು ಕಾಲನ್ನ ಮುರಿದು ಆಕೆಗೆ ಅತ್ಯಾಚಾರ ಮಾಡಿ ಕಳಿಸ್ತಾರೆ. ಆದ್ರೆ ಅಲ್ಲಿರ್ತಕ್ಕಂತ ವಿದ್ಯಾರ್ಥಿನಿ ಮತ್ತೆ ಪೋಷಕರು 5 ದಿನಗಳ ಕಾಲ ಯುಪಿ ಅಲ್ಲಿರ್ತಕ್ಕಂತ ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲಿದ್ದ ಪೊಲೀಸ್ ಠಾಣೆಗೆ ಹೋದ್ರೂ ಸಹ ಅಲ್ಲಿರ್ತಕ್ಕಂತ ಪೊಲೀಸರು ಒಂದೇ ಒಂದು ಕೇಸ್ ಅನ್ನ ದಾಖಲು ಮಾಡಲಿಕ್ಕೆ ಪೊಲೀಸರು ಮುಂದೆ ಬರಲಿಲ್ಲ. ಜೊತೆಗೆ ಏನು ವೈದ್ಯಕೀಯವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು, ಆದ್ರೆ ಯುಪಿ ಗವರ್ಮೆಂಟ್ ಅಲ್ಲಿ ವೈದ್ಯಕೀಯವಾದಂತ ಏನು ಅವರಿಗೆ ಒಂದು ಒಂದೇದಾಗಿ ಏನು ಇಡೀ ರಾಜ್ಯಾದ್ಯಂತ ಮತ್ತೆ ದೇಶಾದ್ಯಂತ ಏನು ಇಂಥ ಪ್ರಕರಣಗಳು ಹೆಚ್ಚೆಚ್ಚು ಈ ಒಂದು ಆಗ್ತಾ ಇದ್ದಾವೆ. ನೀವೆಲ್ಲರೂ ನೋಡಿರ್ಬೋದು, ನಿರ್ಭಯ ಪ್ರಕರಣ ಆದ ನಂತರ ಈ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಆ ಚರ್ಚೆ ನಂತರದಲ್ಲಿ ಜೆಎಸ್ ವರ್ಮಾ ಕಮಿಟಿ ಅಂತೇಳಿ ಜಸ್ಟಿಸ್ ನ್ಯಾಯಮೂರ್ತಿಗಳಾಗಿರ್ತಕ್ಕಂತ ವರ್ಮಾ ಕಮಿಟಿ ಒಂದು ಶಿಫಾರಸನ್ನ ಮಾಡುತ್ತೆ. ಆ ಶಿಫಾರಸನ್ನ ಜಾರಿ ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಸಹ ಮುಂದೆ ಬಂದಿಲ್ಲ. ಅದಲ್ಲದೆ ನಮ್ಮ ರಾಯಚೂರಿನಲ್ಲಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಮಧು ಪತ್ತಾರ ಹತ್ಯೆ ಸಹ ಇದೇ ರೀತಿಯಲ್ಲಿ ಆಯಿತು. ಅದೇ ರೀತಿಯಲ್ಲಿ ಹೈದರಾಬಾದಿನ ಏನು ಪ್ರಿಯಾಂಕಾ ರೆಡ್ಡಿ ಅಂತ ಹೇಳಿ ದಿಶಾ ಅಂತ ಹೇಳೋದನ್ನ ಹೆಸರುಕೊಟ್ಟು ಇದು ಮಾಡಿದ್ರು. ಆ ವಿದ್ಯಾರ್ಥಿನಿ ಆ ಒಂದು ಹತ್ಯೆ ಸಂಬಂಧಪಟ್ಟಂಗೆ